ದಿಶಾ ಮೀಟಿಂಗ್ ಕೂಡ ಹೆಚ್ಚಿಗೆ ಮಾಡಿದೀನಿ ನನ್ನಷ್ಟು ಜಿಲ್ಲೆಯಲ್ಲಿ ಯಾರು ಆತರ ಅಟೆಂಡೆನ್ಸ್ ಅಂತ ಹೇಳ್ತಾರೆ ಸರ್ ಹೋಗಿ ಸದನದಲ್ಲಿ ಕೂತ್ಕೊಂಡ್ಬಿಟ್ರೆ ಮೀಟಿಂಗ್ ಮಾಡಿಬಿಟ್ರೆ ಯಾವ ಜಿಲ್ಲೆ ಇಂಪ್ರೂವ್ಮೆಂಟ್ ಏನು ಮಾಡಿದೀವಿ ಅಂತ ಹೇಳ್ಬೇಕಲ್ರಿ ಜಿಲ್ಲೆ ಒಳಗೆ ನಾನವರು ಹೇಳ್ತೀನಪ್ಪ ಆಯುಷ್ ಹಾಸ್ಪಿಟ್ಲು 97 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ನಾಗಮಂಗಲದ ಬೆಟ್ಟದ ಮೇಲೆ ಫಸ್ಟ್ ಹಾಸ್ಪಿಟ್ಲು ಸ್ಯಾಂಕ್ಷನ್ನು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಬುದ್ಧಿಯವರ ಶಿಷ್ಯ ಡೈರೆಕ್ಟರ್ ಇದ್ದರು ಹಿಡ್ಕೊಂಡು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡಿಸ್ತೆ ಒಂದು ಕೇಂದ್ರೀಯ ವಿದ್ಯಾಲಯ ಇರಲಿಲ್ಲ ಸ್ಮೃತಿ ಇರಾನಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದರು ಆ ಕಮಿಟಿ ಮೆಂಬರ್ ಇದ್ದೆ ಒಂದು ಗಂಟೆಲಿ ಮಾಡಿಕೊಟ್ಲ ಅಮ್ಮ 25 ಕೋಟಿ ದುಡ್ಡು ರಿಲೀಸ್ ಮಾಡಿಸ್ಕೊಂಡ್ಬಂದು ಜಾಗ ಹ್ಯಾಂಡ್ ಓವರ್ ಮಾಡಿಸ್ತೆ ಇಲ್ಲಿ ಗಂಟೆ ಬಿಲ್ಡಿಂಗ್ ಶುರು ಮಾಡೋಕ್ಕಾಗಲಿಲ್ಲ ಮೈಸೂರು ಶ್ರೀರಂಗಪಟ್ಟಣ ಬೀದರ್ ರಸ್ತೆ ಹೆಂಗಿತ್ತು ಸರ್ ರಸ್ತೆ ಯಾವ ರೋಡು ಮೈಸೂರು ಬೆಂಗಳೂರು ರೋಡ್ ಮಾಡೋಕ್ಕೆ ಕೇಳಿ ಯಡಿಯೂರಪ್ಪರು ನನ್ನ ಸಮಾಧಾನ ಮಾಡಿ ಕೂರಿಸಿದ್ರು ಡೆಲ್ಲಿ ಒಳಗೆ ಇವತ್ತು ಮಂಜೂರು ಆಗಲೇಬೇಕು ಅಂತೇಳಿ ಸೆಂಟ್ರಲ್ ಮಿನಿಸ್ಟರ್ ಮುಂದೆ ಗಲಾಟೆ ಮಾಡಿದಾಗ ಇವೆಲ್ಲ ಒಂದು ನಂದೇ ಜವಾಬ್ದಾರಿ ನಿರ್ವಹಿಸಿದ್ವಿ ಸರ್ ನೀವು ಕೂಡ ಸಂಸದರಾಗಿದ್ದವರು ಈಗ 3.5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಇವರು ಹಾಲಿ ಸಂಸದರು जे डी एस नोद्रे ना लीडर आगबू अब भ्रमे जन एल सूक्ष्म गमनस्तर दयमी निम् जवाबारी अर्थ केसमी निम्न जिले जन गौरव को बिकॉज ऑफ अमरीशण अमरीशण जिले अभिनाभव संबंध इवत याटे ನಿಮ್ಮನ್ನ ಎಂಪಿ ಮಾಡಿದ್ದಾರೆ ಅದನ್ನ ಉಳಿಸ್ಕೊಂಡು ಹೋಗಕ್ಕೆ ಗೌರವತ್ವವಾಗಿ ತಾವು ಲೋಕಸಭಾ ಸದಸ್ಯ ಕೆಲಸ ಮಾಡೋದು ಮಾಡಿ ಸುಮ್ಮನೆ ಜೆಡಿಎಸ್ ನವರು ಬಂದು ಬಾಯಿ ಬಂದಂಗ ಮಾತಾಡಿದ್ರು ಯಾರು ಮಾತು ಅವ್ರು ಸುದ್ದಿ ಹೋಗಿದ್ರೇನ್ರಿ ಜೆಡಿಎಸ್ ಎಂಎಲ್ಎಗಳ ಮೇಲೆ ಟಾರ್ಗೆಟ್ ಮಾಡಿ ಈ ವಿಚಾರ ಮಾತಾಡಿದ ಮೇಲೆ ತಾನೇ ಎಲ್ಲರೂ ಹೇಳ್ತಿರೋದು ನಾನು ಯಾವ ಥರ ಮಾತಾಡಿದ್ನ ಬಿಕಾಸ್ ಆಫ್ ಅಮರೀಶ್ ಅಣ್ಣನ ಮೇಲೆ ಇದ್ದಂಥ ಒಂದು ಅಭಿಮಾನ ಏನೋ ಆಗಿದ್ದೆ ಮಾಡ್ಕೊಂಡು ಹೋಗಲಿ ಅಂತಕ್ಕಂಥದ್ದು ನಾವು ಗೌರವ ಕೊಟ್ಟು ನಡ್ಕೊಂಡ್ರೆ ನೀವು ಒಟ್ಟಾರೆ ಎಲ್ಲರನ್ನೂ ಸೇರಿಸಿ ಮಾತಾಡಿದ್ರೆ ಏನು ಹೇಳಬೇಕು ಅದಕ್ಕೆ ಅಷ್ಟುಬಿಟ್ರು ನಮಗೂ ಅವ್ರಿಗೆ ಇನ್ನೇನಿದೆ ನಾನೇನು ಕಿತ್ಕೊಳ್ಳೋಕ್ಕಾಯ್ತದೆ ಎಂ ಪಿ ಗಿರಿಯ ಇಲ್ಲ ನನ್ನ ಎಮ್ ಎಲ್ ಗಿರಿ ಕಿತ್ಕೊಳ್ಳೋಕ್ಕಾಯ್ತದೆ ಅವರು ಜನ ತೀರ್ಮಾನ ಮಾಡೋರು ಅದರಿಂದ ಗೌರವತ್ವವಾಗಿ ಅವ್ರ ಜವಾಬ್ದಾರಿ ನಿರ್ವಹಿಸ್ಲಿ ಸರ್ ಗುತ್ತಿಗೆದಾರರನ್ನು ಕೂಡ ಕರ್ಕೊಂಡು ಬರ್ತೀನಿ ದಯಮಾಡಿ ಅಷ್ಟು ಮಾಡಕ್ಕೆ ಹೇಳಿ ಸರ್ ಅವರದ್ರನ್ನು ಕೂಡ ಅವರೇ ಹೇಳಿದ್ದಾರೆ ಕರ್ಸಿ ಸರ್ ಯಾರನ್ನ ಬರೀ ಮಾತಲ್ಲಿ ಮೇಕ್ ಗುಂಡಾರಿಸಿದ್ರೆ ಏನು ಪ್ರಯೋಜನ ಎದೆ ಗುಂಡಿ ತೊಡಿಬೇಕು ಅಷ್ಟೇ ಇನ್ನೇನು ಮಾಡ್ತಾ ಇದ್ದಾರೆ ಕರ್ಸಿ ಯಾವತ್ತು ಯಾವ ಕಾಂಟ್ರಾಕ್ಟರ್ನ ಕರ್ಸಿ ಮಾತಾಡ್ಕೊಂಡು ಮಾಡಬೇಕಲ್ವ ಇದನ್ನು ಸುಮ್ಮನೆ ಯಾಕಂಗೆಲ್ಲ ಮಾತಾಡಬೇಕು ನಮ್ಮ ಜಿಲ್ಲೆ ಮರ್ಯಾದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಯಾವ ಜಿಲ್ಲೆಲ್ಲಾರು ಇಶ್ಯೂ ಸ್ಟಾರ್ಟ್ ಆಗಿದೆಯಾ ಈಗ ಬಿ ಜೆ ಪಿಯವ್ರು ಕಾಂಗ್ರೆಸ್ ದೂರೋದು ಕಾಂಗ್ರೆಸ್ ಬಿ ಜೆ ಪಿ ದೂರೋದು ಅದು ಲೆಕ್ಕ ಅದೇ ನಾವು ಸೊಳಗೆ ಹೊರಗಡೆ ಮಾತಾಡ್ತಕ್ಕಂಥದ್ದು ನಮ್ಮ ಜಿಲ್ಲೆ ಒಳಗೆ ಈ ಥರದ ಎಂಥ ಮಹಾನ್ ನಾಯಕರು ಈ ಜಿಲ್ಲೆ ಕಟ್ಟಿದ್ದಾರೆ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಿದ್ದಾರೆ ಸಾರ್ವಜನಿಕ ಬದುಕಿನಲ್ಲಿದ್ದಾರೆ ಇಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಂಗಿಷ್ಟು ಲಘುವಾಗಿ ಮಾತಾಡಿದ್ರೆ ಏನಾಗುತ್ತೆ ಮಂಡ್ಯ ಅಂದ್ರೆ ಇಂಡಿಯಾ ಅಂತ ತಿರುಗಿ ನೋಡುವಂತ ಒಂದು ಖ್ಯಾತಿ ಇದೆ ಅಂತ ಪುಣ್ಯಾತ್ಮರು ಆದಿರ ನಡ್ಕ ಬಂದಿದ್ದಾರೆ ಅವರ ಹೆಜ್ಜೆ ತುಳಿದು ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಈ ತರದ ಬಾಲಿಶ ಹೇಳಿಕೆಗಳನ್ನು ಕೊಟ್ಟು ಈ ರೀತಿ ಎಲ್ಲರಿಗೂ ಒಂಥರ ಅರ್ಟ್ ಮಾಡೋದು ಇದು ನ್ಯಾಯಸಮ್ಮತ ಅಲ್ಲ ಅವ್ರಿಗೆ ಇವತ್ತಾದರೂ ಪರಮಾತ್ಮನಲ್ಲಿ ಪೂಜೆ ಮಾಡಿದ್ದೀನಿ ಇನ್ಮೇಲಾದರೂ ಎಂ ಪಿ ಅವ್ರಿಗೆ ದೇವರು ಪರಮಾತ್ಮ ಮನಸ್ಸು ಮಾಡಿದ್ರೆ ಎಲ್ಲರೂ ಸರಿ ಮಾಡ್ತಾನೆ ಅವ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತೇಳಿ ಇದರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು